ನಮಸ್ಕಾರ, ಏನೇನ್ಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀರಾಮಲಿಂಗೇಶ್ವರ ಸ್ವಾಮಿಗೆ ಸಡಗರ ಸಂಭ್ರಮದಿಂದ ಜರುಗಿದ ಬ್ರಹ್ಮರಥೋತ್ಸವ. ಬಿರಿಯಾನಿ ಹೋಟೆಲ್ನಲ್ಲಿ ಪರಿಚಯವಾದವಳು ಹೆಂಡತಿಯಾದ್ಲು, ಪರಪುರುಷನ ಸಂಗ ಮಾಡಿ ಗಂಡನಿಂದಲೇ ಕೊಲೆಯಾದ್ಲು. 7 ತಿಂಗಳ ನಂತರ ಅಯೋಧ್ಯೆಯಿಂದ ತವರಿಗೆ ಮರಳಿದ ಶಿಲ್ಪಿ ಅರುಣ್ ಯೋಗಿರಾಜ್, ರಾಮಲಲ್ಲಾ ವಿಗ್ರಹ ಕೆತ್ತಿದ ಶಿಲ್ಪಿಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅದ್ಧೂರಿ ಸ್ವಾಗತ. 75ನೇ ಗಣರಾಜ್ಯೋತ್ಸವ ಪ್ರಯುಕ್ತ 3 ದಿನಗಳ ಕಾಲ ರಾಜ್ಯ ಮಠದ ಫಲಪುಷ್ಪ ಪ್ರದರ್ಶನ, ನಿಮ್ಮೂರಲ್ಲೇ ಲಾಲ್ಬಾಗ್ ವೀಕ್ಷಿಸುವ ಅವಕಾಶ. ವಾರ್ತೆಗಳ ವಿವರ. ಬೆಟ್ಟದ ಮೇಲೆ ನಡೆಯುವ ಏಕೈಕ ಬ್ರಹ್ಮರಥೋತ್ಸವ ಎಂಬ ಕೀರ್ತಿಗೆ ಪಾತ್ರವಾದ ಶಿಡ್ಲಘಟ್ಟ ತಾಲೂಕಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವವು ಸಡಗರ ಸಂಭ್ರಮದಿಂದ ನಡೆದಿದ್ದು ಸಾವಿರಾರು ಜನ ಬ್ರಹ್ಮರಥೋತ್ಸವದಲ್ಲಿ ಭಾಗವಹಿಸಿದ್ರು. ಬೆಟ್ಟದ ಮೇಲೆ ನಡೆಯುವ ಏಕೈಕ ಬ್ರಹ್ಮರಥೋತ್ಸವ ಎಂಬ ಕೀರ್ತಿಗೆ ಪಾತ್ರವಾದ ಶಿಡ್ಲಘಟ್ಟ ತಾಲೂಕಿನ ಬಶಿಟ್ಟಹಳ್ಳಿ ಬಳಿಯ ನಲ್ಲರಳ್ಳ ಹಳ್ಳಿಯ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವವು ಸಡಗರ ಸಂಭ್ರಮದಿಂದ ನೆರವೇರಿತು. ಅಲಂಕೃತ ತೇರಿನಲ್ಲಿ ಉತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪುಷ್ಯ ಶುಕ್ಲ ಪಕ್ಷ ಪೌರ್ಣಮಿಯ ಶುಭ ಮುಹೂರ್ತಕ್ಕೆ ಸರಿಯಾಗಿ ತಹಶೀಲ್ದಾರ್ ಬಿಎನ್ ಸ್ವಾಮಿ ರಥೋತ್ಸವಕ್ಕೆ ಚಾಲನೆ ನೀಡಿದ್ರು. ರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವಕ್ಕೆ ಜಿಲ್ಲೆಯ ನಾನಾ ಕಡೆಯಿಂದ ಭಕ್ತರು ಆಗಮಿಸಿ ಭಗವಂತನ ದರ್ಶನ ಪಡೆದರು. ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನ ವಿನಿಯೋಗಿಸಲಾಯಿತು. ಸಾಮೂಹಿಕ ಅನ್ನ ಸಂತರ್ಪಣೆ ನಡೆಯಿತು. ಬೆಟ್ಟದ ಮೇಲೆ ದೇವಾಲಯದ ಎದುರಿನ ಎತ್ತರವಾದ ಧ್ವಜಸ್ತಂಭ, ದೊಡ್ಡದಾದ ಏಕಶಿಲಾ ಬಸವಣ್ಣ, ಒಂದೇ ಕಡೆ ಇರುವ ರಾಮಲಿಂಗ ಹಾಗೂ ಹನುಮಲಿಂಗ ಇರುವುದು ಇಲ್ಲಿನ ವೈಶಿಷ್ಟ್ಯ. ಜೊತೆಗೆ ರಾಮ, ಸೀತೆ ಹಾಗೂ ಲಕ್ಷ್ಮಣ ದೊಣೆಗಳಿದ್ದು ಇಲ್ಲಿ ಸ್ನಾನ ಮಾಡಿದ್ರೆ ಕಷ್ಟಗಳು ನಿವಾರಣೆ ಆಗುತ್ತದೆ, ಚರ್ಮ ರೋಗಗಳು ದೂರವಾಗುತ್ತದೆ, ಕಂಕಣ ಭಾಗ್ಯ ಕೂಡಿ ಬರುತ್ತದೆ, ಸಂತಾನ ಭಾಗ್ಯ ಒದಗಿ ಬರುತ್ತದೆ ಎನ್ನುವ ನಂಬಿಕೆ ಇದ್ದು ಭಕ್ತರು ಅಲ್ಲಿ ಸ್ನಾನ ಮಾಡಿ ಭಕ್ತಿ ಮೆರೆದ್ರು. ಪರಿಷೆಯ ಅಂಗವಾಗಿ ಬುರುಗು, ಬತಾಸು, ಜಿಲೇಬಿ, ಇನ್ನಿತರೆ ಸಿಹಿ ತಿಂಡಿ ತಿನಿಸುಗಳ ಅಂಗಡಿ, ಐಸ್ ಕ್ರೀಂ ಕಲ್ಲಂಗಡಿಯ ಮಳಿಗೆ, ಹೆಣ್ಣು ಮಕ್ಕಳ ಅಲಂಕಾರಿಕ ವಸ್ತುಗಳು, ಗೃಹ ಉಪಯೋಗಿ ವಸ್ತುಗಳ ಅಂಗಡಿಗಳು ತಲೆ ಎತ್ತಿದ್ದು ಭರ್ಜರಿ ವ್ಯಾಪಾರವೂ ನಡೆಯಿತು. ಆಹಾರ ಮತ್ತು ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳ ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ, ಶಾಸಕ ಬಿಎನ್ ರವಿಕುಮಾರ್, ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ಎಸ್ಎನ್ ಕ್ರಿಯಾ ಟ್ರಸ್ಟ್ ಅಧ್ಯಕ್ಷ ಆಂಜಿನಪ್ಪ ಪುಟ್ಟು ಮತ್ತಿತರರು ಪಾಲ್ಗೊಂಡಿದ್ದರು. ವಿರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಆಕಸ್ಮಿಕವಾಗಿ ಪರಿಚಯವಾದವಳು ಕೆಲವು ದಿನಗಳ ನಂತರ ಅವನಿಗೆ ಹೆಂಡತಿಯಾಗಿದ್ಲು. ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಿದ್ದ ಆಕೆ ಅನ್ಯ ಪುರುಷನ ಜೊತೆ ಅಕ್ರಮ ಸಂಬಂಧ ಬೆಳೆಸಿದ್ಲು. ಇದರಿಂದ ರೊಚ್ಚಿಗೆದ್ದ ಗಂಡ ಆಕೆಯ ಕತ್ತು ಸಿಳಿ ಕೊಲೆಗೈದು ಪೊಲೀಸರಿಗೆ ಶರಣಾಗಿದ್ದಾನೆ. ಹೌದು, ನೆಲಮಂಗಲ ತಾಲೂಕಿನ ಗೌರಿನಬೆಲೆ ಗ್ರಾಮದಲ್ಲಿ ಘಟನೆ ನಡೆದಿದ್ದು 35 ವರ್ಷದ ಭಾಗ್ಯಮ್ಮ ಗಂಡನಿಂದಲೇ ಕೊಲೆಯಾಗಿದ್ದಾಳ. ಹರಿತವಾದ ಆಯುಧದಿಂದ ಹೆಂಡತಿಯ ಕತ್ತು ಕೊಯ್ದು ಕೊಲೆ ಮಾಡಿದ ಆತ ಆನಂತರ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ. ಘಟನೆಗೆ ಸಂಬಂಧಿಸಿದಂತೆ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ಭಾಗ್ಯಮ್ಮ ಮೈಸೂರು ಮೂಲದವಳು. ಮೈಸೂರಿನ ಹನುಮಂತು ಪಲಾವ್ ಹೋಟೆಲ್ನಲ್ಲಿ ಭಾಗ್ಯಮ್ಮಳ ಪರಿಚಯವಾಗಿತ್ತು. ಪರಿಚಯದೊಂದಿಗೆ ಪ್ರೀತಿ ಪ್ರೇಮ ಪ್ರಣಯ ಅಂತ ಊರೂರು ಸುತ್ತಿದ್ದಾರ. 4 ವರ್ಷದ ಹಿಂದೆ ಇಬ್ಬರು ಮದುವೆಯಾಗಿದ್ರು. ಭಾಗ್ಯಮಳಿಗೆ ಇದು 2ನೇ ಮದುವೆ. ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಿದ್ದ ಆಕೆ ಅನ್ಯ ಪುರುಷನ ಜೊತೆ ಅಕ್ರಮ ಸಂಬಂಧ ಬೆಳೆಸಿದ್ಲು. ಇದರಿಂದ ಕೆರಳಿದ ರಮೇಶ್ ಮೈಸೂರಿನಲ್ಲಿದ್ದ ಭಾಗ್ಯಮ್ಮಳನ್ನ ಊರಿಗೆ ಕರೆತಂದಿದ್ದ. ಇದೇ ವಿಚಾರಕ್ಕೆ ಕಳೆದ ರಾತ್ರಿ ಇಬ್ಬರ ನಡುವೆ ಜಗಳವಾಗಿದ. ಹರಿತವಾದ ಆಯುಧದಿಂದ ಹೆಂಡತಿಯ ಕತ್ತು ಕೊಯ್ದು ಕೊಲೆ ಮಾಡಿ ಆ ನಂತರ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ. ರಾಮ್ಪ್ರಸಾದ್, ಇ ನ್ಯೂಸ್ ಟಿವಿ, ನೆಲಮಂಗಲ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗಿದ. ರಾಮಲಲ್ಲಾ ಮೂರ್ತಿಯ ಕೆತ್ತನೆ ಕೆಲಸಕ್ಕೆ ಕಳೆದ 7 ತಿಂಗಳಿಂದ ಅಯೋಧ್ಯೆಯಲ್ಲಿದ್ದ ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಬುಧವಾರ ದೇವನಹಳ್ಳಿ ಏರ್ಪೋರ್ಟ್ನ ಟರ್ಮಿನಲ್ 2ಗೆ ಬಂದಿಳಿಯುತ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರಿಂದ ಅದ್ದೂರಿ ಸ್ವಾಗತ ಕೋರಲಾಯಿತು. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ರಾಮಲಲ್ಲಾ ಮೂರ್ತಿಯ ಕೆತ್ತನೆ ಕೆಲಸಕ್ಕೆ ಕಳೆದ 7 ತಿಂಗಳಿಂದ ಅಯೋಧ್ಯೆಯಲ್ಲಿ ಅರುಣ್ ಯೋಗಿರಾಜ್ ತಂಗಿದ್ದರು. ರಾಮಲಲ್ಲನ ವಿಗ್ರಹಗಳನ್ನು 3 ಶಿಲ್ಪಿಗಳು ಬೇರೆ ಬೇರೆ ಕೆತ್ತನೆ ಮಾಡಿದ್ದರು. ಶ್ರೀರಾಮ ಮಂದಿರದ ಸಮಿತಿಯವರು ಅಂತಿಮವಾಗಿ ಅರುಣ್ ಯೋಗಿರಾಜ್ ಕೆತ್ತನೆಯ ಬಾಲರಾಮ ಮೂರ್ತಿಯನ್ನು ಆಯ್ಕೆ ಮಾಡಿ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದರಿಂದ ಅರುಣ್ ಯೋಗಿರಾಜ್ ಇಡೀ ದೇಶದ ಗಮನ ಸೆಳೆದಿದ್ದಾರೆ. ಅಯೋಧ್ಯೆಯಿಂದ ಇಂದು ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅರುಣ್ ಯೋಗಿರಾಜ್ ಆಗಮಿಸಿದ್ರು. ಅವರು ಬರುವ ವಿಷಯ ತಿಳಿದು ಸ್ವಾಗತಕ್ಕಾಗಿ ಕಾರ್ಯಕರ್ತರು ಮತ್ತು ಕುಟುಂಬಸ್ಥರು ಕಾದಿದ್ದರು. ಬಂದಿಳಿಯುತ್ತಿದ್ದಂತೆ ಕುಟುಂಬಸ್ಥರು ವಿಮಾನ ನಿಲ್ದಾಣದಲ್ಲಿ ಆರತಿ ಬೆಳಗ್ಗೆ ಬರಮಾಡಿಕೊಂಡ್ರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಹಿರಿಯರ ಆಶೀರ್ವಾದದಿಂದ ರಾಮ ಮಂದಿರದ ರಾಮಲಲ್ಲಾ ಮೂರ್ತಿಯ ಕೆತ್ತನೆಯ ಅವಕಾಶ ಸಿಕ್ಕಿತು. ಜನರು ತೋರಿಸುತ್ತಿರುವ ಪ್ರೀತಿ ನೋಡಿದಾಗ ಭಾರತದಲ್ಲಿ ರಾಮನ ಬಗ್ಗೆ ಇರುವ ಪ್ರೀತಿ ತೋರಿಸುತ್ತದೆ. ನಿಮ್ಮ ಪ್ರೀತಿಗೆ ನಾನು ಚಿರಋಣೆ. ನಿಮ್ಮ ಪ್ರೀತಿ ಕಂಡು ಮೂರ್ತಿಯ ಕೆತ್ತನೆ ಮಾಡಿದ್ದು ಸಾರ್ಥಕ ಅನಿಸಿದೆ. ಕಲೆಗೆ ಗೌರವ ಸಿಕ್ಕಿದಂತಾಗಿದೆ ಎಂದು ತಿಳಿಸಿದ್ರು. ನಮ್ಮ ಭಾರತೀಯರಿಗೆ ರಾಮ ಮಂದಿರದ ಪ್ರೀತಿ ಎಷ್ಟು ನನಗೆ ಒಂದು ಉದ್ದೇಶ ಎಷ್ಟೇ ಇದ್ದೀನಿ, ಒಂದು ಒಳ್ಳೆ ಒಳ್ಳೆ ಕೆತ್ತನೆ ಕೆಲಸ ಮಾಡಿ ಸಣ್ಣ ಹಳ್ಳಿಯಿಂದ ಬರೋ ಹುಡುಗಿಯರಿಗೆ. ಬಿಜೆಪಿ ಜಿಲ್ಲಾ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ಸಂಚಾಲಕ ಅಂಬರೀಶ್ ಗೌಡ ಮಾತನಾಡಿ, ಇತಿಹಾಸ ಸುವರ್ಣಾಕ್ಷರದಲ್ಲಿ ಬರೆಯುವಂತಹ ಸುಸಂದರ್ಭವಾಗಿದೆ. ಇಡೀ ದೇಶದ ಜನರ ಕನಸಾಗಿದ್ದ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯಾಗಿ ಶ್ರೀರಾಮನ ಮೂರ್ತಿ ಕೆತ್ತನೆಗೆ ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರನ್ನು ನೋಡುವ ಸೌಭಾಗ್ಯ ದೊರೆತಿದೆ ಎಂದರು. ಯೋಗಿರಾಜರು ಈ ನಮ್ಮ ಇಡೀ ದೇಶಕ್ಕೆ ಒಂದು ಮಾದರಿಯಾದಂತ ಒಂದು ಶಿಲೆಯನ್ನ ಕೆತ್ತನೆ ಮಾಡಿಕೊಟ್ಟಿದ್ದಾರೆ. ಈ ಶಿಲೆಯನ್ನ ನೋಡಲಿಕ್ಕೆ ಇಡೀ ಪ್ರಪಂಚದಾದ್ಯಂತ ಬಹಳಷ್ಟು ಕಣ್ಣುಗಳು ಕಾತುರದಿಂದ ಕಾಯ್ತಾ ಇದ್ವು. ನಾವು ಕೂಡ ಬಹಳಷ್ಟು ಸಂತಸದಿಂದ ಇದ್ವಿ. ಆ ಒಂದು ಕೆತ್ತನೆ ಮಾಡಿದ್ದು ಏನಪ್ಪ ಹೆಮ್ಮೆ ಅಂದರೆ, ಇವತ್ತು ಕರ್ನಾಟಕದಿಂದ ಅದರಲ್ಲೂ ಮೈಸೂರು, ನಾವು ಮೈಸೂರಿಂದ ಹೋಗಿದ್ದಂಥ ಯತಿರಾಜರು ಕೆತ್ತನೆ ಮಾಡಿ ಇವತ್ತು ವಾಪಸ್ ಬಂದಿದ್ದಾರೆ. ಅವ್ರಿಗೆ ನಾವು ಸಾವಿರಾರು ಜನ ಕಾರ್ಯಕರ್ತರಿಂದ ಅವ್ರಿಗೆ ಶುಭ ಹಾರೈಸಿದ್ದೀವಿ. ಇವತ್ತು ಒಂದು ಶುಭ ಗಳಿಗೆ ಇರಬೇಕು. ಅವ್ರನ್ನೆಲ್ಲ ನೋಡಲಿಕ್ಕೆ, ನಾವು ಆ ಶ್ರೀರಾಮಚಂದ್ರನ ವಿಗ್ರಹ ನೋಡೋದಕ್ಕೆ, ಆ ಮೂರ್ತಿ ನೋಡಲಿಕ್ಕೆ ನಮಗೆಲ್ಲ ಸಾಧ್ಯ ಇದುವರೆಗೂ ಆಗಲಿಲ್ಲ, ಇನ್ನು ಮುಂದೆ ಸಾಧ್ಯ ಆಗ್ಬೋದಾಗಿತ್ತು. ಆದರೆ ಇವತ್ತು ಅವ್ರನ್ನ ಏನು ಆ ಮೂರ್ತಿಲಿ ಕೆತ್ತಿದಂತ ಅವ್ರನ್ನೇ ನೋಡಿ ನಾವು ಕಣ್ತುಂಬ ತುಂಬಿಕೊಂಡಿದ್ದೀವಿ. ಇದೇ ಸಂದರ್ಭದಲ್ಲಿ ಅರುಣ್ ಯೋಗಿರಾಜ್ ಅವರನ್ನು ಮತ್ತೊಂದು ಮಾರ್ಗದಲ್ಲಿ ಪೊಲೀಸರು ಕರೆದುಕೊಂಡು ಬಂದರು. ಇದರಿಂದ ಜನದಟ್ಟಣೆ ಉಂಟಾಗಿ ನೂಕಾಟ ತಳ್ಳಾಟ ಉಂಟಾಯಿತು. ಪೊಲೀಸ್ ಸರ್ಪಗಾವಲಿನಲ್ಲಿ ಅಭಿಮಾನಿಗಳ ತಳ್ಳಾಟದ ನಡುವೆಯೂ ಸಹ ಅರುಣ್ ಯೋಗಿರಾಜ್ ಅವರನ್ನು ಸುರಕ್ಷಿತವಾಗಿ ಪೊಲೀಸರು ಕಳುಹಿಸಿಕೊಟ್ಟರು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ರೈತ ಮೋರ್ಚಾ ಬಿಜೆಪಿ ಜಿಲ್ಲಾಧ್ಯಕ್ಷ ಎಚ್ಎಂ ರವಿಕುಮಾರ್, ಮಾಜಿ ಶಾಸಕ ಜಿ ಚಂದ್ರಣ್ಣ, ಉಪಾಧ್ಯಕ್ಷ ಕೆಸಿ ಮುನಿರಾಜ್, ಮುಖಂಡರಾದ ರಮೇಶ್ ದೇಸು ನಾಗರಾಜ್ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ.
ಇದೀಗ ವಿರಾಮ. ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ, ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. ಒಂದು ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಈಗ ಒಂದ್ 4 ವರ್ಷದ ಕೆಳಗೆ ನನ್ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ ತಿಳ್ಕೊಳಕ್ 16 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂತ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾಒಕ್ಕೂಟ, ದಲಿತ, ಹಿಂದುಳಿದ, ಆದಿವಾಸಿ, ಅಲೆಮಾರಿ, ಅಲ್ಪಸಂಖ್ಯಾತ ಮತ್ತು ಜನಪರ ಸಂಘಟನೆಗಳು, ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ, ಇವರ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ, ಸಾಮಾಜಿಕ ನ್ಯಾಯ, ಸಹಬಾಳ್ವೆ ಮತ್ತು ಸ್ವಾಭಿಮಾನದ ಸಂರಕ್ಷಣೆಗಾಗಿ ಶೋಷಿತರ ಜಾಗೃತಿ ಸಮಾವೇಶ ದಿನಾಂಕ 28/1/2024 ಭಾನುವಾರ ಬೆಳಗ್ಗೆ 11 ಗಂಟೆಗೆ. ಸ್ಥಳ ಮಾತಾರ ಚೆನ್ನಯ್ಯ ಪೀಠದ ಪಕ್ಕದ ಮೈದಾನ, ಬೆಂಗಳೂರು, ಪುಣೆ ಹಳೆ ರಾಷ್ಟ್ರೀಯ ಹೆದ್ದಾರಿ 4, ಚಿತ್ರದುರ್ಗ. ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಮತ್ತು ಶೋಷಿತ ಸಮುದಾಯದ ಹಾಲಿ ಮಾಜಿ ಸಚಿವರು, ಸಂಸದರು, ಶಾಸಕರುಗಳು ಆಗಮಿಸಲಿದ್ದಾರೆ. ಬನ್ನಿ ಭಾಗವಹಿಸಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ನಮ್ಮ ಹಕ್ಕುಗಳಿಗಾಗಿ ಹೋರಾಡೋಣ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸರ್ಎಂವಿ ಕ್ರೀಡಾಂಗಣದಲ್ಲಿ ನಾಳೆಯಿಂದ 3 ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗಿದೆ. ನಿಮ್ಮ ಊರಲ್ಲೇ ಲಾಲ್ ಬಾಗ್ ವೀಕ್ಷಿಸುವ ಅವಕಾಶ ಸಿಕ್ಕಿದೆ, ಬನ್ನಿ ಈ ಸದವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳೋಣ. ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸರ್ಎಂವಿ ಕ್ರೀಡಾಂಗಣದಲ್ಲಿ 3 ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ತೋಟಗಾರಿಕೆ ಇಲಾಖೆ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮವನ್ನು ದಿನಾಂಕ 26/1/2024 28/1/2024 ನಡೆಯಲಿದೆ. ನಾಳೆ ಬೆಳಗ್ಗೆ 10:30 ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಾಲನೆ ನೀಡಲಿದ್ದಾರೆ. ನಾಳೆಯಿಂದ ಪ್ರಾರಂಭವಾಗಿ ಪ್ರತಿದಿನ ಬೆಳಗ್ಗೆ 10:00 to 8:00 ಪ್ರದರ್ಶನವನ್ನು ನೋಡಲು ಎಲ್ಲಾ ಸಾರ್ವಜನಿಕರು, ರೈತರಿಗೆ ಉಚಿತ ಪ್ರವೇಶ ಇರುತ್ತದೆ. ನಮ್ಮೂರಲ್ಲೇ ಬೆಂಗಳೂರು ಲಾಲ್ಬಾಗ್ ಮಾದರಿಯ ಫಲಪುಷ್ಪ ಪ್ರದರ್ಶನವಿದ್ದು ಹೂವುಗಳಿಂದ ಅಲಂಕರಿಸಿದ ಇಂಡಿಯಾ ಗೇಟ್, ಗಣರಾಜ್ಯೋತ್ಸವದ ಶುಭಾಶಯಗಳು, ಹೂವುಗಳಿಂದ ಅಲಂಕರಿಸಿದ ವೀಣೆ ಆಕರ್ಷಕವಾಗಿದೆ. ಗೃಹೋಪಯೋಗಿ ದಿನಬಳಕೆ ಪ್ಲಾಸ್ಟಿಕ್ ತ್ಯಾಜ್ಯಗಳ ಮರುಬಳಕೆಯಲ್ಲಿ ತೋಟಗಾರಿಕೆ ಮಾದರಿ ಕೈತೋಟ ಪ್ರದರ್ಶನ ವೀಕ್ಷಣೆ ಜೊತೆಗೆ ಸೆಲ್ಫಿ ಕಿಕ್ಕಿಸಿಕೊಳ್ಳುವವರ ಸೆಲ್ಫಿ ಪಾಯಿಂಟ್ಗಳು, ಹೂ ಕುಂಡಗಳ ಜೋಡಣೆ, ವಿವಿಧ ತರಕಾರಿಗಳ ಕೆತ್ತನೆ, ಹೈಡ್ರೋಪೋನಿಕ್ಸ್ ತಾಂತ್ರಿಕತೆ, ವಿವಿಧ ರೀತಿಯ ದೇಶೀಯ ಹಾಗೂ ವಿದೇಶೀಯ ಹೂ ಹಣ್ಣು ಹಾಗೂ ತರಕಾರಿಗಳ ಪ್ರದರ್ಶನಕ್ಕಿಡಲಾಗಿದ್ದು ಇಲಾಖಾ ಯೋಜನೆಗಳ ಮಾಹಿತಿ ನೀಡುವ ಪ್ಲೇ ಬೋರ್ಡ್ ಆಯೋಜಿಸಲಾಗಿದೆ. 26ನೇ ತಾರೀಕು ಇನಾಗ್ರೇಷನ್ ಆಗುತ್ತೆ ಉಸ್ತುವಾರಿ ಸಚಿವರಿಂದ. ಇದರಲ್ಲಿ ಪ್ರಮುಖ ಆಕರ್ಷಣೆಗಳು ಇಂಡಿಯಾ ಗೇಟ್ ಇರುತ್ತೆ, ನಂದಿ ಬಸವಣ್ಣ ಇರುತ್ತೆ, ಮತ್ತು ಹೂವಿನಿಂದ ಅಲಂಕರಿಸಿದಂಥ ಒಂದು ಗಣರಾಜ್ಯೋತ್ಸವ ಶುಭಾಶಯಗಳು ಕೋರುವಂಥ ಬರುವ ಜನಗಳಿಗೆ ಅದೊಂದು ಆಕರ್ಷಣೆ ಆಗಿರುತ್ತೆ. ಸೆಲ್ಫಿ ಪಾಯಿಂಟ್ಗಳು ಒಂದು 5-6 ಇರುತ್ತೆ, ಮತ್ತು ತರಕಾರಿಯಿಂದ ಕೆತ್ತನೆ ಮಾಡಿರೋದಂಥ ವಿವಿಧ ಛಾಯಾಚಿತ್ರಗಳು ನಮ್ಮ ರಾಜ್ಯದ ಪ್ರಮುಖ ವ್ಯಕ್ತಿಗಳು ಇರುತ್ತೆ, ಮತ್ತು ಹೈಡ್ರೋಫೋನಿಕ್ಸ್ ಅಂತ ನೀರಿನಲ್ಲಿ ಕೃಷಿ, ನೀರಿನ ಕೃಷಿ ಅದು ಥರ ಇರುತ್ತೆ. ಟೈರಿಂದ ಒಂದು 4-5 ಸೆಲ್ಫಿ ಪಾಯಿಂಟ್ಸ್ ಇರುತ್ತೆ. ಇದೇ ವಿವಿಧ ಬಗೆಯ ಹೂವುಗಳಿಂದ ಅಲಂಕೃತಗೊಂಡಿರುತ್ತೆ ನಮ್ಮ ಪೂರ್ತಿ ಸ್ಟೇ. 10-8 ಗಂಟೆವರೆಗೂ ಅವಕಾಶ ಆಗಿರುತ್ತೆ, ಉಚಿತವಾಗಿರುತ್ತೆ. ಏನು ಶುಲ್ಕ? ಏನು ಯಾವುದೇ ಶುಲ್ಕ ಇರುತ್ತೆ. ಈ 3 ದಿನಗಳ ಫಲಪುಷ್ಪ ಪ್ರದರ್ಶನ ನೋಡಲು ಜಿಲ್ಲೆಯ ರೈತರು, ಸಾರ್ವಜನಿಕರು, ವಿದ್ಯಾರ್ಥಿಗಳು, ಮಹಿಳಾ ಸ್ವಸಹಾಯ ಸಂಘಗಳು ತಪ್ಪದೇ ವೀಕ್ಷಿಸಬಹುದಾದ ಕಾರ್ಯಕ್ರಮವಾಗಿದೆ. ಫ್ಯಾಮಿಲಿ ಸಮೇತ ಬನ್ನಿ ಈ ಫಲಪುಷ್ಪ ಪ್ರದರ್ಶನವನ್ನ ಕಣ್ತುಂಬಿಕೊಳ್ಳಿ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇಂದು ಬೆಳ್ಳಂಬೆಳಗ್ಗೆ ರೈಲ್ವೆ ಹಳಿಗಳ ಮಧ್ಯೆ ಮೃತ ವ್ಯಕ್ತಿಯೊಬ್ಬನ ಶವ ಚಿಕ್ಕಬಳ್ಳಾಪುರ ಸಮೀಪ
ಜಡಲ ತಿಮ್ಮನಹಳ್ಳಿ ಗೇಟ್ ಬಳಿ ಪತ್ತೆಯಾಗಿದ. ಮೃತ ವ್ಯಕ್ತಿ ಬೋರಲು ಬಿದ್ದ ಸ್ಥಿತಿಯಲ್ಲಿ ಸಾವನ್ನಪ್ಪಿದ್ದಾನೆ. ತನ್ನ ಬೈಕ್ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿಯೇ ನಿಲ್ಲಿಸಿದ್ದು ರೈಲ್ವೆ ಟ್ರ್ಯಾಕ್ ಮೇಲೆ ಬೀಳದೆ ಮಧ್ಯದಲ್ಲಿ ಶವವಾಗಿ ಗೋಚರಿಸಿರುವುದು ಹಲವು ಅನುಮಾನಗಳಿಗೆ ಆಸ್ಪದವಾಗಿದೆ. ಚಿಕ್ಕಬಳ್ಳಾಪುರ ಹೊರವಲಿಯ ಜಡಲ ತಿಮ್ಮನಹಳ್ಳಿ ಗೇಟ್ ಬಳಿ ರೈಲ್ವೆ ಹಳಿಗಳ ಮಧ್ಯೆಯೇ ಬೋರಲು ಮಲಗಿದ ಸ್ಥಿತಿಯಲ್ಲಿ ವ್ಯಕ್ತಿಯೊಬ್ಬನ ಶವ ಪತ್ತೆಯಾಗಿದೆ. ಮೃತ ವ್ಯಕ್ತಿ ಗುಂತಪ್ಪನಹಳ್ಳಿ 40 ವರ್ಷದ ರವಿ ಎಂದು ತಿಳಿದು ಬಂದಿದೆ. ರವಿ ತಿರ್ನಹಳ್ಳಿ ಕ್ರಾಸ್ ಬಳಿ ಸೆಕ್ಯೂರಿಟಿ ಕೆಲಸ ಮಾಡುತ್ತಿದ್ದು ಮೃತ ವ್ಯಕ್ತಿ ರವಿ ಗುಂತಪ್ಪನಹಳ್ಳಿ ಅಂಗನವಾಡಿ ಕಾರ್ಯಕರ್ತೆ ಗಾಯತ್ರಿ ಎನ್ನುವರನ್ನ ಅದೇ ಗ್ರಾಮದಲ್ಲಿಯೇ ಮದುವೆಯಾಗಿದ್ದನಂತೆ. ಆತನಿಗೆ 2 ಮಕ್ಕಳಿದ್ದಾರೆ. ಮೃತ ವ್ಯಕ್ತಿಯ ಮೇಲೆ ರೈಲು ಹರಿದ ಕುರುಹುಗಳಿಲ್ಲದ ಕಾರಣ ಅನುಮಾನಾಸ್ಪದ ಸಾವೆಂದು ಹೊರನೋಟಕ್ಕೆ ತಿಳಿದು ಬರುತ್ತಿದೆ. ಮುಖದ ಮೇಲೆ ಹೊಡೆದು ಗಾಯಗೊಳಿಸಿದ ಕುರುಹುಗಳಿವೆ. ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಆತನ ಬೈಕ್ ನಿಲ್ಲಿಸಲಾಗಿದೆ. ರಾತ್ರಿ ಸಂಚರಿಸುವ ರೈಲಿಗೆ ಹೊಡೆದು ಸಾವಾಗಿರಬಹುದೆಂದು ಶಂಕಿಸಲಾಗಿದೆ. ಮೃತ ವ್ಯಕ್ತಿ 3 ದಿನಗಳಿಂದ ಮನೆಗೆ ಬಂದಿಲ್ಲ ಎಂದು ಹೆಂಡತಿ ಹೇಳಿಕೆ ನೀಡಿದ್ದು ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಆತ ವಿಪರೀತ ಮದ್ಯ ವ್ಯಸನಿಯಾಗಿದ್ದ. ಗ್ರಾಮದಲ್ಲೇ ಒಂದಿಷ್ಟು ಜನರ ಬಳಿ ಸಾಲ ಮಾಡಿದ್ದ. 3 ವರ್ಷಗಳ ಹಿಂದೆ ಅಪಘಾತವಾಗಿತ್ತು ಎಂದು ಪೊಲೀಸ್ ವಿಚಾರಣೆಯಲ್ಲಿ ತಿಳಿಸಿದ್ದಾರೆ. ಸ್ಥಳಕ್ಕೆ ರೈಲ್ವೆ ಪೊಲೀಸ್ ಸಿಬ್ಬಂದಿ ಹಾಜರಾಗಿ ಪರಿಶೀಲನೆ ನಡೆಸಿದ್ದು ನಂತರ ಸಂಬಂಧಿಕರಿಂದ ಪ್ರಥಮ ವರದಿ ದಾಖಲಿಸಿಕೊಂಡಿದ್ದಾರೆ. ಮೃತನ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಖಚಿತ ಮಾಹಿತಿ ಮೇರೆಗೆ ಜೂಜು ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿ 17 ಮಂದಿಯನ್ನ ಬಂಧಿಸಿ ಬಂಧಿತರಿಂದ 1 ಲಕ್ಷ ಹಣ, ಕಾರು, ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದಿರುವ ಘಟನೆ ಮಾಲೂರು ತಾಲೂಕು ಲಕ್ಕೂರು ಹೋಬಳಿಯಲ್ಲಿ ನಡೆದಿದೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಲಕ್ಕೂರು ಹೋಬಳಿಯ ಎಟ್ಟಕೋಡಿ ಗ್ರಾಮದ ತತ್ತನೂರು ಕಾಡಿನ ಬಳಿ ಖಚಿತ ಮಾಹಿತಿ ಮೇರೆಗೆ ಮಾಲೂರು ಪೊಲೀಸ್ ಇನ್ಸ್ಪೆಕ್ಟರ್ ವಸಂತ್ ರವರ ನೇತೃತ್ವದಲ್ಲಿ ತಡರಾತ್ರಿ ದಾಳಿ ನಡೆಸಿ 17 ಮಂದಿ ಜೂಜುಕೋರರನ್ನು ಬಂಧಿಸಿದ್ದಾರೆ. ದಾಳಿಯಲ್ಲಿ ಸುಮಾರು 1 ಲಕ್ಷ ರು ಹಣ, ಕಾರುಗಳು ಮತ್ತು ದ್ವಿಚಕ್ರ ವಾಹನಗಳು ವಶಕ್ಕೆ ಪಡೆದುಕೊಂಡಿದ್ದು ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೇಶವ್, ಇ ನ್ಯೂಸ್ ಟಿವಿ, ಮಾಲೂರು. ಭೂಸ್ವಾಧೀನ ಪರ ವಿರೋಧ ಚರ್ಚೆ ಮೊನ್ನೆಯಷ್ಟೇ ದೇವನಹಳ್ಳಿ ತಾಲೂಕು ಚನ್ನರಾಯ ಪಟ್ಟಣದಲ್ಲಿ ಪ್ರತ್ಯೇಕ ಸಭೆಗಳನ್ನು ನಡೆಸಿ ಸಿಎಂ ಜೊತೆ ಅಂತಿಮ ಚರ್ಚೆ ಮುಂದಿಟ್ಟಿದ್ದು 70% ಭೂಸ್ವಾಧೀನ ವಿರೋಧವಿದೆ ಎಂಬುದನ್ನು ಸರ್ಕಾರಕ್ಕೆ ಸ್ಪಷ್ಟನೆ ಕೊಡಲಾಗುತ್ತಿದೆ ಎಂದು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಸದಸ್ಯರು ಮತ್ತು ರೈತರು ಸುದ್ದಿಗೋಷ್ಠಿ ನಡೆಸಿದರು. ದೇವನಹಳ್ಳಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಚನ್ನರಾಯಪಟ್ಟಣ ಹೋಬಳಿ ರೈತರು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಭೂಸ್ವಾಧೀನ ಹೋರಾಟ ಸಮಿತಿ ಸದಸ್ಯ ಕಾರಹಳ್ಳಿ ಶ್ರೀನಿವಾಸ್ ಮಾತನಾಡಿ, ಬುಧವಾರವಷ್ಟೇ ಇಲ್ಲಿನ ಖನಿಜ ಭವನದಲ್ಲಿ ಪ್ರತ್ಯೇಕ ಸಭೆಗಳನ್ನು 2 ಸಚಿವರ ನೇತೃತ್ವದಲ್ಲಿ ನಡೆಸಲಾಗಿದೆ. ಅದರಲ್ಲಿ ಭೂಸ್ವಾಧೀನ ವಿರೋಧಿಸುವ ನಮಗೆ ಕೊಠಡಿಯಲ್ಲಿ ಸಭೆ ನಡೆಸಿದ್ದು ನಮ್ಮ ಗಮನಕ್ಕೆ ಬರದೆಯೇ ಭೂಸ್ವಾಧೀನ ಪರವಾಗಿ ಇರುವ ಬೆರಳೆಣಿಕೆಯಷ್ಟು ಭೂದಲ್ಲಾಳಿಗಳಲ್ಲಿಯೂ ಸಹ ಸಭೆಗಳನ್ನು ನಡೆಸಿದ್ದಾರೆ. ಮಾಧ್ಯಮಗಳಲ್ಲಿ 2 ಗುಂಪುಗಳ ನಡುವೆ ಜಟಾಪಟಿ ಎಂದು ವರದಿಯಾಗಿರುತ್ತದೆ. ಸಭೆಯಲ್ಲಿ ನಡೆದಿದ್ದೇ ಬೇರೆ, ಮಾಧ್ಯಮದಲ್ಲಿ ಬಿಂಬಿಸಿರುವುದೇ ಬೇರೆ ಎಂದು ಹೇಳಿದರು. ಇಡೀ ದೇವನಹಳ್ಳಿ ಕಸಬಾ ಹೋಬಳಿ ಸಂಪೂರ್ಣವಾಗಿ ಖಾಸಗಿ ಕೈಯಲ್ಲಿ ಸಿಲುಕಿದೆ. ಕುಂದಾಣ ಹೋಬಳಿಯಲ್ಲಿ ಬಲಾಢ್ಯ ಭೂ ಮಾಫಿಯಾದವರ ಕೈಗೆ ಸಿಲುಕಿ ಕೃಷಿ ಜಮೀನು ನಾಶವಾಗುತ್ತಿದೆ. ಚನ್ನರಾಯಪಟ್ಟಣ ಹೋಬಳಿಯ ಭೂಮಿ ಏನಾದರೂ ಹೋಗಿದ್ದೇ ಆದರೆ ಇಡೀ ಚನ್ನರಾಯಪಟ್ಟಣ ಹೋಬಳಿ ಮರಿಯಾಗುತ್ತದೆ. ವಿಜಯಪುರ ಹೋಬಳಿ ಕಥೆಯೂ ಇದೇ ಆಗಿದೆ. ಸರ್ಕಾರದ ಮುಖ್ಯಮಂತ್ರಿಗಳು ರೈತರ ಮೇಲೆ ನಿಜವಾಗಿಯೂ ಕಾಳಜಿಯನ್ನ ಇರಿಸಿದರೆ ಕೂಡಲೇ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡಬೇಕೆಂಬ ಆದೇಶವನ್ನು ಮಾಡಬೇಕು ಎಂದು ಒತ್ತಾಯಿಸಿದರು. ನಾವು ಹೇಳಿದ್ವಿ, ಬೆಂಗಳೂರು ನೀವು ಎಲ್ಲದಕ್ಕೂ ದೇವನಹಳ್ಳಿಯನ್ನೇ ನೀವು ಆಕ್ರಮಿಸ್ಕೊತಿದ್ದೀರಿ. ಈಗ ಇಡೀ ದೇವನಹಳ್ಳಿ ಕಸಬಾ ಹೋಬಳಿ ಸಂಪೂರ್ಣವಾಗಿ ಇವತ್ತು ಅದು ಖಾಸಗಿ ಕೈಯಲ್ಲಿ ಸಿಕ್ಕೋಗಿದೆ. ಕುಂದಾಣ ಹೋಬಳಿ ಇವತ್ತು ಒಂದು ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳ ಕೈಗೆ ಸಿಕ್ಕಿ ಅಲ್ಲಿನ ಕೃಷಿ ಕಾರ್ಮಿಕ ನಾಶ ಆಗಿ ಹೋಗ್ತಾ ಇದ್ದಾರೆ. ಇವತ್ತು ಇನ್ನು ಚನ್ನರಾಯಪಟ್ಟಣ ಹೋಬಳಿಯ ಈ ಭೂಮಿ ಏನಾದರೂ ಹೋಯ್ತು ಅಂದರೆ ಇಡೀ ಚನ್ನರಾಯಪಟ್ಟಣದ 3/4 ಹೆಚ್ಚು ಭೂಮಿ ಆ ಹೋಬಳಿ ಅನ್ನೋದೇ ನಶಿ ಹೋಗ್ತದೆ.
ಇನ್ನು ಒಂದಿಷ್ಟು ಉಳಿದ್ರೆ ವಿಜಯಪುರ ಭಾಗದಲ್ಲಿ ಆ ಕಡೆಯಿಂದ ನೀವು ಬಂದ್ರೆ ಇಡೀ ತಾಲೂಕು ಕ್ಷೇತ್ರ ಅನ್ನೋದೇ ಕಣ್ಮರೆ ಆಗ್ತದೆ. ಇನ್ನು ಕೆಲವೇ ದಿನಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಇಡೀ ಕ್ಷೇತ್ರ ದೇವನಹಳ್ಳಿ ಕ್ಷೇತ್ರ ಅನ್ನೋದು ಅದು ಮಾಯ ಆಗ್ತದೆ. ಅದು ಇಡೀ ಒಂದು ರೀತಿ ಬಂಡವಾಳಶಾಹಿಗಳ ಕೈಗೆ ಸಿಕ್ಕಿ ಇಲ್ಲಿನ ಮೂಲ ನಿವಾಸಿಗಳು ದಿಕ್ಕಾಪಾಲಾಗಿ ಹೋಗುವಂತ ದಿನಗಳು ದೂರ ಇಲ್ಲ. ದಯವಿಟ್ಟು ಈ ಭೂಮಿಯನ್ನು ಉಳಿಸಿ ನೀವು ಪುಣ್ಯ ಕಟ್ಟಿಕೊಳ್ಳಿ ಅಂತ ಹೇಳಿ ಮೊನ್ನೆ ಮಂತ್ರಿಗಳಿಗೆ ನಾವು ಮನವಿ ಮಾಡಿದ್ವಿ. ಈ ಸಂದರ್ಭದಲ್ಲಿ ಮೂಲ ನಿವಾಸಿ ಸಂಘದ ರಾಜ್ಯ ಸಂಚಾಲಕ ಸಿದ್ಧಾರ್ಥ, ರೈತ ಮಾರೇಗೌಡ ಸೇರಿದಂತೆ ಚನ್ನರಾಯಪಟ್ಟಣ ಹೋಬಳಿ ರೈತರು ಭಾಗಿಯಾಗಿದ್ರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಕಲ್ಪತರು ನಾಡೆ ಎಂದು ಹೆಸರಾಗಿರುವ ತುಮಕೂರು ಜಿಲ್ಲೆಯಲ್ಲಿ ತೆಂಗು ಸಾಮಾನ್ಯ ಬೆಳೆಯಾಗಿದೆ. ತೆಂಗು ಬೆಳೆಗಾರರು ಇತ್ತೀಚೆಗೆ ಧಾರಣೆ ಕುಸಿತದಿಂದ ಕಂಗಾಲಾಗಿದ್ದರು. ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತೆಂಗು ಬೆಳೆಗಾರರ ನೆರವಿಗೆ ಧಾವಿಸಿದ್ದು ಕ್ವಿಂಟಾಲ್ ಉಂಡೆ ಕೊಬ್ಬರಿಗೆ 18,000 ರು ನಿಗದಿ ಮಾಡಿದ್ದು ಕೊಬ್ಬರಿ ಖರೀದಿ ಕೇಂದ್ರಕ್ಕೆ ಸಚಿವರುಗಳು ಚಾಲನೆ ನೀಡಿದರು. ತೆಂಗು ಬೆಳೆಗಾರರು ಬಹುದಿನಗಳಿಂದ ಎದುರಿಸುತ್ತಿದ್ದ ಸಮಸ್ಯೆಗೆ ಇಂದು ಕೊಂಚ ಮಟ್ಟದ ರಿಲೀಫ್ ಸಿಕ್ಕಿದೆ. ರಾಷ್ಟ್ರೀಯ ಕೃಷಿ ಸಹಕಾರ ಮಾರಾಟ ಮಹಾಮಂಡಳಿ ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ಸಂಯುಕ್ತಾಶ್ರಯದಲ್ಲಿ ಬೆಂಬಲ ಬೆಲೆ ಯೋಜನೆಯಡಿ ರಾಜ್ಯದ ಗೃಹ ಮಂತ್ರಿ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಂಡೆ ಕೊಬ್ಬರಿ ಕೇಂದ್ರವನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಜೊತೆಗೂಡಿ ತುಮಕೂರಿನಲ್ಲಿ ಉದ್ಘಾಟಿಸಿದರು. ಕೇಂದ್ರ ಸರ್ಕಾರ 15,000 ರು ಬೆಂಬಲ ಬೆಲೆ ನಿಗದಿ ಮಾಡಬೇಕು, ರಾಜ್ಯ ಸರ್ಕಾರ ವತಿಯಿಂದ 3,000 ರು ನೀಡಲಾಗುವುದು. ಇದರಿಂದ 18,000 ರು ಬೆಲೆ ಸಿಗಲಿದ್ದು ತೆಂಗು ಬೆಳೆಗಾರರಿಗೆ ಅನುಕೂಲವಾಗಲಿದೆ. ತೆಂಗು ಬೆಳೆಗಾರರು ಎದುರಿಸುತ್ತಿರುವ ಸಮಸ್ಯೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಗಮನಕ್ಕೆ ತರಬೇಕು ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರಿಗೆ ಮನವಿ ಮಾಡಿದರು. ನಿಜ, ರಾಜ್ಯ ಸರ್ಕಾರ ಈಗಾಗಲೇ ನಾವು ನಮ್ಮ ಡೆಪ್ಯೂಟಿ ಕಮಿಷನರ್ಗಳಿಗೆ ಅವರಿಗಾಗಲೇ ಹಣ ಕೊಟ್ಟಿದೆ. ಅವ್ರ ಹತ್ರ ಪಿ ಡಿ ಅಕೌಂಟ್ ಅಲ್ಲಿ ಬಹುಶಃ ನಮ್ಮ ಜಿಲ್ಲೆನಲ್ಲಿ ಒಂದು 30 ಕೋಟಿ ದುಡ್ಡು ಇದೆ. 30 ಕೋಟಿ ದುಡ್ಡು ಡೆಪ್ಯೂಟಿ ಕಮಿಷನರ್ ಹತ್ರ ಇದೆ. ಹಳೇದೊಂದು 20 ಇತ್ತು, ಈಗ ಒಂದು 15 ಕೋಟಿ ಕೊಟ್ಟಿದ್ದೇವೆ. ಅವ್ರ ಹತ್ರ 30 ಕೋಟಿಗೂ ಹೆಚ್ಚು ಹಣ ಇದೆ. ಇದರಲ್ಲಿ ನಾವು ಮ್ಯಾನೇಜ್ ಮಾಡ್ತೇವೆ, ಸ್ವಲ್ಪ ದಿವಸ ಮ್ಯಾನೇಜ್ ಮಾಡಬಹುದು. ಆದ್ರೆ ಕೇಂದ್ರ ಸರ್ಕಾರ ಹಿರಿಯಣ್ಣ, ಕೇಂದ್ರ ಸರ್ಕಾರ ನಮಗೆ ಹಿರಿಯಣ್ಣ. ಅದಕ್ಕಾಗಿ ನೀವು ದಯಮಾಡಿ ತಮ್ಮ ಇನ್ಫ್ಲೂಯೆನ್ಸ್ ಅನ್ನ ಉಪಯೋಗ ಮಾಡಿ ನಮಗೆ NDRF ನಲ್ಲಾಗ್ಲಿ ಅಥವಾ ನಾವು ಕೊಟ್ಟಿರ್ತಕ್ಕಂತ ಬೇಡಿಕೆಗಾಗ್ಲಿ ಗೃಹ ಮಂತ್ರಿಗಳ ಹತ್ರ, ಪ್ರಧಾನ ಮಂತ್ರಿಗಳ ಹತ್ರ ನಮ್ಮ ರಾಜ್ಯಕ್ಕೆ ಒಂದಿಷ್ಟು ಸಹಾಯವನ್ನು ಮಾಡಲೇಬೇಕು, ಅದು ನಿಮ್ಮ ಜವಾಬ್ದಾರಿ ಅಂತಕ್ಕಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಈ ವೇಳೆ ಸಚಿವರಾದ ಶಿವಾನಂದ ಪಾಟೀಲ್, ಸಂಸದ GS ಬಸವರಾಜ್, ಶಾಸಕರಾದ ಸುರೇಶ್ ಗೌಡ, ಜ್ಯೋತಿ ಗಣೇಶ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಮತ್ತಿತರರು ಹಾಜರಿದ್ದರು. ತಿಮ್ಮಯ್ಯ, ಇ ನ್ಯೂಸ್ ಟಿವಿ, ತುಮಕೂರು. ಪ್ರಜಾಪ್ರಭುತ್ವದ ಉಳಿವಿಗಾಗಿ ಮುಕ್ತವಾಗಿ ನಾವು ಮತದಾನ ಮಾಡಬೇಕು. ಯಾವುದೇ ಆಮಿಷ ಆಸೆಗೆ ಒಳಪಡದೆ ನಿರ್ಭಯವಾಗಿ ಮತದಾನ ಮಾಡಿದಾಗ ಮಾತ್ರ ಸಂವಿಧಾನ ಉಳಿಯಲು ಸಾಧ್ಯ ಎಂದು ಹಿರಿಯ ಶ್ರೇಣಿ ನ್ಯಾಯಾಧೀಶ ವಿಜಯ್ ದೇವರಾಜ್ ಅರಸ್ ತಿಳಿಸಿದರು. ಈ ಮೂಲಕ ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಕಾನೂನು ಸೇವಾ ಸಮಿತಿ, ವಕೀಲ ಸಂಘ, ತಾಲೂಕು ಆಡಳಿತ, ನಗರಸಭೆ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಿದ್ದ ರಾಷ್ಟ್ರೀಯ ಯುವಕರ ದಿನ ಮತ್ತು ಮತದಾರರ ದಿನ ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶ ವಿಜಯ್ ದೇವರಾಜ್ ಅರಸ್ ಭಾಗವಹಿಸಿ ಮಾತನಾಡಿ, ವಿಶ್ವದಲ್ಲಿ ಉತ್ತಮ ಪ್ರಜಾಪ್ರಭುತ್ವ ಹೊಂದಿರುವ ಏಕೈಕ ದೇಶ ನಮ್ಮ ದೇಶ. ಇದರ ಪವಿತ್ರತೆ ಕಾಪಾಡಲು ನಾಗರಿಕರು ಕಡ್ಡಾಯವಾಗಿ ಮತದಾನ ಮಾಡಬೇಕು. ಅದು ಆಮಿಷ ಆಸೆ ಮುಕ್ತವಾಗಿ ಇರಬೇಕು. ದೇಶದಲ್ಲಿ ಮತದಾನ ವ್ಯವಸ್ಥೆಯನ್ನು ಬಲಪಡಿಸಿದ ಕೀರ್ತಿ TN ಶೇಷನ್ ಅವರಿಗೆ ಸಲ್ಲುತ್ತದೆ ಎಂದರು. ನಮ್ಮ ದೇಶ ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಮೇಲ್ಪಟ್ಟಂತಹ ಒಂದು ದೇಶ. ಇಡೀ ನಮ್ಮ ಯೂನಿವರ್ಸಿಟಿ ನೋಡಿದಾಗ ನಮ್ಮ ದೇಶದ ತರ ಪ್ರಜಾಪ್ರಭುತ್ವ ಎಲ್ಲೂ ಇಲ್ಲ. ಸೊ ಅದನ್ನು ನಾವು ಹಾಳು ಮಾಡಬಾರ್ದು, ಅದನ್ನು ಉದ್ಧಾರ ಮಾಡಬೇಕು ಅಂದಾಗ ನಾವು ವೋಟ್ ಹಾಕ್ಬೇಕು. ತಹಶೀಲ್ದಾರ್ ಮಹೇಶ್ ಪತ್ರಿ ಮಾತನಾಡಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಬಲಪಡಿಸಲು ನಾವು ತಪ್ಪದೇ ಮತದಾನ ಮಾಡಬೇಕು. ಎಲ್ಲ 18 ವರ್ಷದ ವ್ಯಕ್ತಿಗಳು ತಪ್ಪದೇ ಮತದಾನ ಮಾಡಬೇಕೆಂದು ಯುವಕರಿಗೆ ಇದೇ ವೇಳೆಯಲ್ಲಿ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು. ಆಮಿಷಕ್ಕೆ ಒಳಗಾಗದೆ ನೀವೇನಾದರೂ
ಮತದಾನ ಮಾಡಿದರೆ ಅವಾಗ ಈ ಪ್ರಜಾಪ್ರಭುತ್ವ ಬಲಿಷ್ಠ ಆಗ್ತೆ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಹೆಂಗೆ ವೋಟರ್ಸ್ ಇದ್ದೀರಿ, ತಮ್ಮಿಂದಲೇ ಬದಲಾವಣೆ ಆಗಬೇಕು ಅಂತ ನಾನು ನಿರೀಕ್ಷಿಸುತ್ತಾ ಮತ್ತು ಆಶಿಸುತ್ತಾ. ಇದೇ ವೇಳೆಯಲ್ಲಿ ಬಿಎಲ್ಒ ಅಧಿಕಾರಿಗಳಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಪಿಎಂ ಸಚಿನ್, ಬಿಇಒ ಶ್ರೀನಿವಾಸ್ ಮೂರ್ತಿ, ನಗರಸಭೆ ಪೌರಾಯುಕ್ತೆ ಡಿಎಂ ಗೀತಾ, ವಕೀಲ ಸಂಘದ ಅಧ್ಯಕ್ಷ ಡಿ ರಾಮದಾಸ್, ವಕೀಲರಾದ ಟಿಕೆ ವಿಜಯರಾಘವ, ಬಿಕೆ ನರಸಿಂಹಮೂರ್ತಿ, ವಿ ಗೋಪಾಲ್ ಮತ್ತಿತರರು ಹಾಜರಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಭಾರತದ ಸಂವಿಧಾನದಲ್ಲಿ ಕೊಟ್ಟಿರುವ ಹಕ್ಕುಗಳನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸಿಕೊಂಡು ಪವಿತ್ರವಾದ ಮತದಾನದ ಹಕ್ಕನ್ನು ಚಲಾವಣೆ ಮಾಡಬೇಕೆಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಶೈಲಜಾ ಎಚ್ ವಿ ರವರು ತಿಳಿಸಿದ್ರು. ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ತಾಲೂಕು ಆಡಳಿತ, ಕಾನೂನು ಸೇವಾ ಸಮಿತಿ ಮತ್ತು ಸರ್ಕಾರಿ ಮಹಿಳಾ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ 14ನೇ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಚಿಂತಾಮಣಿ ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಶೈಲಜಾ ಪಾಲ್ಗೊಂಡು ಮಾತನಾಡಿ, ಪ್ರಜಾಪ್ರಭುತ್ವದಲ್ಲಿ ಒಂದೊಂದು ಮತವು ಅತ್ಯಂತ ಅಮೂಲ್ಯವಾದದ್ದು. ಪ್ರತಿಯೊಬ್ಬರೂ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಹಣ, ಜಾತಿ, ಧರ್ಮದ ಭೇದ ಭಾವ ಮಾಡದೆ ಪ್ರತಿಯೊಬ್ಬ ನೂತನ ಮತದಾರರು ಚುನಾವಣೆಯಲ್ಲಿ ಪಾಲ್ಗೊಂಡು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕು ಹಾಗೂ ಪವಿತ್ರವಾದ ಮತದಾನದ ಹಕ್ಕನ್ನು ಚಲಾವಣೆ ಮಾಡಬೇಕೆಂದರು. ಸಮಾಜವನ್ನ ಅಥವಾ ನಮ್ಮ ದೇಶವನ್ನ ಆಳುವ ನಾಯಕತ್ವರು ಯಾವ ರೀತಿ ಇರಬೇಕು ಅನ್ನೋದನ್ನ ನಮ್ಮ ಮತಗಳು ನಿರ್ಧಾರ ಮಾಡ್ತವೆ. ಯಾಕಂದ್ರೆ ಉನ್ನತ ನಾಯಕ ಇದ್ದಾಗ ಮಾತ್ರ ನಮ್ಮ ಆಡಳಿತ ಸರಿಯಾಗಿ ನಡೆಯಕ್ಕೆ ಸಾಧ್ಯ. ಅದೇ ರೀತಿ ನಿಮ್ಮ ಕಾಲೇಜಲ್ಲಿ ಪ್ರಾಂಶುಪಾಲರು ಚೆನ್ನಾಗಿದ್ರೆ ಮಾತ್ರ ನಿಮ್ಮ ಕಾಲೇಜ್ ಚೆನ್ನಾಗಿ ನಡೆಯಕ್ಕೆ ಸಾಧ್ಯ. ಅದೇ ರೀತಿ ಉತ್ತಮ ನಾಯಕತ್ವನ ನಾವು ಆಯ್ಕೆ ಮಾಡಿದರೆ ಮಾತ್ರ ನಮ್ಮ ದೇಶ ಸುಭಿಕ್ಷವಾಗಿ ನಾವೆಲ್ಲರೂ ಸುಭಿಕ್ಷವಾಗಿರೋಕ್ಕೆ ಸಾಧ್ಯ. ಆದ್ರಿಂದ ಮತದಾನದ ಹಕ್ಕು ಎಷ್ಟು ಪ್ರಭಾವ ಇದೆ, ಮತದಾನವನ್ನು ಯಾವ ರೀತಿ ಚಲಾಯಿಸ್ಬೇಕು, ಎಷ್ಟನೇ ವಯಸ್ಸಿಗೆ ಚಲಾಯಿಸ್ಬೇಕು, ಅದರ ಇಂಪಾರ್ಟೆನ್ಸ್ ಏನು ಅಂತ ಆಲ್ರೆಡಿ ನಿಮ್ಮ ಕಾಲೇಜಲ್ಲಿ ಉಪನ್ಯಾಸ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಹೋಗ್ಲಿಕ್ಕೆ ಹೋಗೋದಿಲ್ಲ. ಆದ್ರಿಂದ ಈ ದಿನ ಏನು ನಿಮಗೆ ಹೇಳ್ತಾರೆ ಅದನ್ನ ನೀವು ಇದ್ರಾಗೆ ಸ್ಟಾಪ್ ಮಾಡಬೇಡಿ, ಬೇರೆಯವರಿಗೂ ತಿಳಿಸಿ. ಕಾರ್ಯಕ್ರಮಕ್ಕೂ ಮೊದಲು ಸರ್ಕಾರಿ ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಜಾಥಾ ಹಮ್ಮಿಕೊಂಡು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಮತದಾನದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್, ಪೌರಾಯುಕ್ತ ಚಲಪತಿ, ಪ್ರಾಂಶುಪಾಲ ಡಾಕ್ಟರ್ ರಮೇಶ್, ಇಒ ಆನಂದ್, ಬಿಇಒ ಉಮಾದೇವಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನಿರೆಡ್ಡಿ ಮತ್ತಿತರರು ಪಾಲ್ಗೊಂಡಿದ್ದರು. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ದೇಶದಲ್ಲಿ ಮಹಿಳೆಯರು, ಕಾರ್ಮಿಕರು, ರೈತರು, ಬಡವರು ಸೇರಿದಂತೆ ಎಲ್ಲಾ ವರ್ಗದ ಜನರ ಏಳಿಗೆಗೆ ನರೇಂದ್ರ ಮೋದಿ ಅವರು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಅವರು ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಬೇಕು ಎಂಬ ಆಶಯದೊಂದಿಗೆ ಗೋಡೆ ಬರಹದ ಮೂಲಕ ಅವರ ಯೋಜನೆಗಳನ್ನು ಜನತೆಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ರಾಜ್ಯ ಬಿಜೆಪಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಹೇಳಿದರು. ಭಾರತೀಯ ಜನತಾ ಪಾರ್ಟಿ ಕಿ ಜೈ, ಭಾರತೀಯ ಜನತಾ ಪಾರ್ಟಿ ಕಿ ಜೈ, ಮತ್ತೊಮ್ಮೆ ಮೋದಿ ಸರ್ಕಾರಕ್ಕೆ ಜೈ. ಬಾಗೇಪಲ್ಲಿ ಪಟ್ಟಣದ ಹಳೆ ಎಸ್ಬಿಐ ರಸ್ತೆಯಲ್ಲಿ ಗೋಡೆ ಬರಹ ಅಭಿಯಾನಕ್ಕೆ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಮುನಿರಾಜು ಚಾಲನೆ ನೀಡಿ ಮಾತನಾಡಿ, 2024ಕ್ಕೆ ಮತ್ತೊಮ್ಮೆ ಮೋದಿ ಎಂಬ ಲೋಕಸಭಾ ಚುನಾವಣೆಯ ಗೋಡೆ ಬರಹ ಅಭಿಯಾನಕ್ಕೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಸೂಚನೆ ಮೇರೆಗೆ ಗೋಡೆ ಬರಹ ಆರಂಭಿಸಲಾಗಿದೆ. ಪ್ರತಿ ಬೂತ್ನಲ್ಲಿ 5 ಕಡೆ ಗೋಡೆ ಬರಹಕ್ಕೆ ಚಾಲನೆ ಕೊಡಲಾಗುತ್ತದೆ. 2024ಕ್ಕೆ ಮತ್ತೊಮ್ಮೆ ಮೋದಿ ಎಂಬುದು ದೇಶದ ಅಪೇಕ್ಷೆಯಾಗಿದೆ. ದೇಶ ಇನ್ನಷ್ಟು ಅಭಿವೃದ್ಧಿ ಪಥದತ್ತ ಮುನ್ನಡೆಯಲು ಮೋದಿಜಿ ಅವರು ಇನ್ನೊಮ್ಮೆ ಪ್ರಧಾನಿಯಾಗಬೇಕಾಗಿರುವುದು ಅಗತ್ಯವಾಗಿದೆ. ಭಾರತವನ್ನು ವಿಶ್ವಗುರುವಾಗಿಸುವ ದಿವ್ಯ ಸಂಕಲ್ಪವನ್ನು ಹೊತ್ತು ಕೆಲಸ ಮಾಡಿ ವಿಶ್ರಾಂತಿ ರಜೆಯನ್ನು ಪಡೆಯದೆ ಕೆಲಸ ಮಾಡುತ್ತಿರುವ ಮೋದಿಜಿ ಅವರಂತಹ ಪ್ರಧಾನಿಯನ್ನು ಪಡೆದಿದ್ದೇ ಒಂದು ಸುದೈವ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮಂಡಲಾಧ್ಯಕ್ಷ ಆರ್ ಪ್ರತಾಪ್, ಮಾಜಿ ಅಧ್ಯಕ್ಷ ಮೋಹನ್ ಬಾಬು, ಎಸ್ಟಿ ಮೋರ್ಚಾ ಅಧ್ಯಕ್ಷ ವೆಂಕಟೇಶ, ಚಿನ್ನಿ ರಂಗಾರೆಡ್ಡಿ, ಶ್ರೀನಿವಾಸ್ ಇನ್ನು ಮುಂತಾದವರು ಹಾಜರಿದ್ದರು. ಈ ನ್ಯೂಸ್ ಟಿವಿ ಭಾಗೇಪಲ್ಲಿ. ಪ್ರತಿಯೊಬ್ಬ ಮತದಾರರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಿಷ್ಠಗೊಳಿಸಲು ಭಾರತ ಚುನಾವಣಾ ಆಯೋಗ ನಡೆಸುವ ಚುನಾವಣೆಗಳಲ್ಲಿ ತಮ್ಮ ಅಮೂಲ್ಯವಾದ ಮತ ಚಲಾವಣೆ ಮಾಡಿ ಉತ್ತಮ ದಕ್ಷ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಂಡು ದೇಶ ಕಟ್ಟುವ ಕೆಲಸಕ್ಕೆ ಸಹಕಾರ ನೀಡುವಂತೆ ತಹಸೀಲ್ದಾರ್ ಕೆ ರಮೇಶ್ ಹೇಳಿದರು. ಮಾಲೂರು ಪಟ್ಟಣದ ತಾಲೂಕು ಕಚೇರಿಯ ತಹಸೀಲ್ದಾರ್ ಸಭಾಂಗಣದಲ್ಲಿ ಚುನಾವಣೆ ಶಾಖೆ ವತಿಯಿಂದ 14ನೇ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಕೆ ರಮೇಶ್ ಭಾಗವಹಿಸಿ ಮಾತನಾಡಿ,
ಭಾರತದ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಮತ ಅಮೂಲ್ಯವಾದುದು. ಆಯ್ಕೆಯಾದ ಜನಪ್ರತಿನಿಧಿಗಳು ಆರೋಗ್ಯ, ಶಿಕ್ಷಣ, ಸಾಮಾಜಿಕ ವ್ಯವಸ್ಥೆ ಸುಧಾರಣೆಯನ್ನು ಬಲಪಡಿಸಲು ಶ್ರಮಿಸಲು ಇಂದಿನ ಯುವ ಮತದಾರರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡಬೇಕು. ಹೆಣ್ಣು ಮಕ್ಕಳಿಗೆ ಸಮಾನವಾಗಿ ಮತದಾನದ ಹಕ್ಕನ್ನು ಕಲ್ಪಿಸಲಾಗಿದೆ. ಯುವ ಮತದಾರರು ಜಾತಿ, ಮತ, ಧರ್ಮ, ಜನಾಂಗ, ರಾಜಕಾರಣಿಗಳು ನೀಡುವ ಆಸೆ ಆಮಿಷಗಳಿಗೆ ಒಳಗಾಗದೆ ತಮ್ಮ ಮತವನ್ನು ಮಾರಿಕೊಳ್ಳದೆ ಚುನಾವಣೆಗಳಲ್ಲಿ ಮತದಾನ ಮಾಡಬೇಕು ಎಂದರು. ಎಲ್ಲರೂ ಸೇರಿಸಿ ನೋಂದಣಿ ಮಾಡಿಸ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನಾವು ಪ್ರತಿ ವರ್ಷದಲ್ಲಿ ಈಗ ಪ್ರತಿ ನಿರಂತರವಾಗಿ ಈಗ ಮತದ ನೋಂದಣಿ ಕಂಟಿನ್ಯೂ ಆಗಿದೆ. ಈಗ ಮೊದಲು ಇದು ವರ್ಷಕ್ಕೆ ಎರಡು ಸಾರಿ ಮಾಡ್ತಿದ್ವಿ, ಅದನ್ನೇ ಮಾಡಿ ನಿರಂತರವಾಗಿ ಒಂದು ಮಾಡಿ ಈಗ ಒಂದು ಬೂತ್ಗೆ ಒಂದು ಮತಗಟ್ಟೆಗೆ ಒಂದು ಮತಗಟ್ಟೆ ಅಧಿಕಾರಿ ಅಂತ ನೇಮಕ ಮಾಡಿ ಅದಕ್ಕೆ ಬಿ ಎಲ್ ಒ ಅಂತ ನೇಮಕ ಮಾಡಿ ಈಗ ಬಿ ಎಲ್ ಒ ಅಂತ ಅವರು ಗ್ರಾಮದಲ್ಲಿ ಆ ಮಾರ್ಗದಲ್ಲಿ ಇರ್ತಕ್ಕಂಥವ್ರನ್ನೇ ನೇಮಕ ಮಾಡಿ ಅವರು ಪ್ರತಿಯೊಂದು ಮತದಾರ ಪಟ್ಟಿಯನ್ನು ಶುದ್ಧ ಮತ್ತು ಇದು ಕರೆಕ್ಟಾಗಿ ಶುದ್ಧವಾಗಿರ್ತಕ್ಕಂಥ ಮತದಾರ ಪಟ್ಟಿಯನ್ನು ತಯಾರು ಮಾಡ್ತಾ ಇದ್ದಾರೆ. ಇದರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂರನೇ ಸ್ಥಾನ ನಮ್ಮದು ಮಾಲೂರು. ಯಾಕೆಂದರೆ ಮೂರನೇ ಸ್ಥಾನದಷ್ಟು ಮತದಾನ ಆಗಿದೆ ನಮ್ಮದು. ಕರ್ನಾಟಕ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ಮಾಲೂರು ಮೂರನೇ ಸ್ಥಾನದಲ್ಲಿ ಮತದಾನ ಅಷ್ಟು ಓಟ್ ಆಗಿದೆ. ಇದೇ ಸಂದರ್ಭದಲ್ಲಿ ಯುವ ಮತದಾರರಿಗೆ ಪ್ರತಿಜ್ಞಾವಿಧಿ ಬೋಧಿಸಿ ಚುನಾವಣೆಯಲ್ಲಿ ಮತದಾನ ಮಾಡುವುದರ ಬಗ್ಗೆ ಜಾಗೃತಿ ಮೂಡಿಸಲು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಯುವ ಮತದಾರರಿಗೆ ಪ್ರಶಸ್ತಿ ಹಾಗೂ ಬಹುಮಾನಗಳ ಜೊತೆ ಮತದಾರರ ಗುರುತಿನ ಚೀಟಿ ವಿತರಿಸಿ ಉತ್ತಮ ಮತಗಟ್ಟೆ ಅಧಿಕಾರಿಗಳನ್ನು ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಇಒ ಕೃಷ್ಣಪ್ಪ, ಶಿರಸ್ತೇದಾರ್ ಸಂಪತ್ ಕುಮಾರ್, ಬಿಇಒ ಚಂದ್ರಕಲಾ, ಪೊಲೀಸ್ ಇನ್ಸ್ಪೆಕ್ಟರ್ ವಸಂತ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಶಿವಕುಮಾರ್, ಉಪ ನೋಂದಣಾಧಿಕಾರಿ ಬೈರಾರೆಡ್ಡಿ ಇನ್ನಿತರರು ಹಾಜರಿದ್ದರು. ಕೇಶವ್, ಇ ನ್ಯೂಸ್ ಟಿವಿ, ಮಾಲೂರು. ಮತದಾರ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದೇವೆ. ಸಮಾಜದಲ್ಲಿ ಸಾಮಾಜಿಕ, ಆರ್ಥಿಕ, ರಾಜಕೀಯ ಅಸಮಾನತೆ ಇದ್ದು ಎಲ್ಲದಕ್ಕೂ ಶಿಕ್ಷಣ ಒಂದೇ ಪರಿಹಾರ. ಶಿಕ್ಷಣ ಪಡೆದಾಗ ಮಾತ್ರವೇ ನಾವು ನೀವು ಈ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಸಾಗಲು ಸಾಧ್ಯವಾಗಲಿದೆ ಎಂದು ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಶಿಡ್ಲಘಟ್ಟದ ಡಾಲ್ಫಿನ್ ನಾಗರಾಜ್ ತಿಳಿಸಿದ್ರು. ಜನವರಿ 28ರಂದು ಚಿತ್ರದುರ್ಗದಲ್ಲಿ ನಡೆಯುವ ಶೋಷಿತರ ಜಾಗೃತಿಗಾಗಿ ನಡೆಯುವ ರಾಜ್ಯ ಸಮಾವೇಶದ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ನಗರದಲ್ಲಿನ ಪ್ರವಾಸಿ ಮಂದಿರದಲ್ಲಿ ಶೋಷಿತ ಸಮುದಾಯಗಳ ಮುಖಂಡರ ಸಭೆ ನಡೆಯಿತು. ಸಮಾವೇಶದಲ್ಲಿ ಶಕ್ತಿ ಪ್ರದರ್ಶನ ನಡೆಸಲು ತೀರ್ಮಾನಿಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಶಿಡ್ಲಘಟ್ಟ ಡಾಲ್ಫಿನ್ ನಾಗರಾಜ್ ಮಾತನಾಡಿ, ರಾಜ್ಯ ಮಟ್ಟದ ಜಾಗೃತಿ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ನಮ್ಮ ಶಕ್ತಿಯನ್ನು ಪ್ರದರ್ಶಿಸಬೇಕಿದೆ. ನಮ್ಮ ಸಂಖ್ಯೆ ಹೆಚ್ಚಿದರೂ ಸಂಘಟನೆಯ ಕೊರತೆಯಿಂದ ನಾವು ಆರ್ಥಿಕ, ರಾಜಕೀಯ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಹಿಂದುಳಿದಿದ್ದೇವೆ. ಈಗಲಾದರೂ ನಾವೆಲ್ಲರೂ ಒಗ್ಗಟ್ಟಾಗಿ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ನಮಗೆ ಕೊಟ್ಟ ಹಕ್ಕುಗಳನ್ನು ನ್ಯಾಯಯುತವಾಗಿ ಪಡೆದುಕೊಳ್ಳೋಣ, ಸಮಾಜದ ಮುಖ್ಯ ವಾಹಿನಿಯಲ್ಲಿ ಸಾಗೋಣ ಎಂದು ಹೇಳಿದ್ರು. ಪ್ರತಿಯೊಂದು ಜಾತಿಗೂ ಆವಾಗಲೇ ಅಂಬೇಡ್ಕರ್ ಅವರು ಮಾಡ್ಬಿಟ್ಟವ್ರೆ ಇಂತಿಂತ ಸಮಾಜಕ್ಕೆ ಹಿಂಗ್ ಕೊಡ್ಬೇಕು ಅಂತ. ನಾವೆಲ್ಲರೂ ಒಂದಾಗ್ಬಿಟ್ರೆ ಯಾರೇನು ಮಾಡಕ್ಕಾಗಲ್ಲ. 75% ಇರ್ತೀವಿ ನಾವು. ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎನ್ ಮುನಿಯಪ್ಪ, ಅಲ್ಪಸಂಖ್ಯಾತರ ಅಫ್ಸರ್ ಭಾಷಾ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಇ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಮತದಾನದ ಪ್ರಾಮುಖ್ಯತೆ ಮತ್ತು ಜಾಗೃತಿ ಮೂಡಿಸುವ ಸಲುವಾಗಿ ಮತದಾರರ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಿಸಲಾಗುತ್ತಿದ್ದು ಪ್ರತಿ ಮತಗಟ್ಟೆಗಳಲ್ಲೂ ಆಚರಿಸಿ ಮತದಾರರಿಗೆ ಕಾನೂನು ಅರಿವು ಮೂಡಿಸಬೇಕಾಗಿದೆ ಎಂದು ಚೇಳೂರು ತಾಲೂಕು ಕಚೇರಿ ಪ್ರಭಾರಿ ಉಪತಹಶೀಲ್ದಾರ್ ಎಂಎನ್ ಈಶ್ವರಪ್ಪ ಹೇಳಿದ್ರು. ಚೇಳೂರು ತಾಲೂಕು ಕಚೇರಿಯಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ ಅಂಗವಾಗಿ ಉಪತಹಶೀಲ್ದಾರ್ ಈಶ್ವರಪ್ಪ ಮಾತನಾಡಿ, ಭಾರತ ಸಂವಿಧಾನದಲ್ಲಿ ಮತದಾರರಿಗೆ ಪ್ರಮುಖವಾಗಿ ಮತದಾನವೇ ಮುಖ್ಯ ಅಂಗವಾಗಿದೆ. ತಮ್ಮ ಅತ್ಯಮೂಲ್ಯವಾದ ಮತವನ್ನು ಮಾರಿಕೊಳ್ಳದೆ ಮತದಾನದ ಪಾವಿತ್ರ್ಯತೆಯನ್ನು ಕಾಪಾಡಬೇಕಾಗಿದೆ ಎಂದರು. ಚೇಳೂರು ಸರ್ಕಾರಿ ಪಬ್ಲಿಕ್ ಶಾಲೆ ಗ್ರಾಮ ಪಂಚಾಯಿತಿಯಲ್ಲಿ ಮತದಾರರ ದಿನಾಚರಣೆ ಆಚರಿಸಲಾಯಿತು. ಈ ವೇಳೆ ಗ್ರಾಮ ಆಡಳಿತ ಅಧಿಕಾರಿ ಮಂಜುನಾಥ್, ಜಕ್ಕು ತಾಲೂಕು ಕಚೇರಿಯ ಸಿಬ್ಬಂದಿ ಹಾಗೂ ಗ್ರಾಮ ಸಹಾಯಕರುಗಳು ಹಾಜರಿದ್ದರು. ಜೆವಿ ಚಲಪತಿ, ಇ ನ್ಯೂಸ್ ಟಿವಿ, ಚೇಳೂರು. ಇದೀಗ ವಿರಾಮ. ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ,
ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364644700. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ಪುರಸಭೆ ಕಾರ್ಯಾಲಯದಲ್ಲಿ ರಾಷ್ಟ್ರೀಯ ಮತದಾರರ ದಿನದ ಅಂಗವಾಗಿ ಮತದಾನಕ್ಕಿಂತ ಇನ್ನೊಂದಿಲ್ಲ, ನಾನು ಉಚಿತವಾಗಿ ಮತದಾನ ಮಾಡುವೆ ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮತದಾನದ ಅರಿವು ಕಾರ್ಯಕ್ರಮದ ಭಾಗವಾಗಿ ಮತದಾನದ ಶಾರ್ಟ್ ವಿಡಿಯೋವನ್ನು ಎಲ್ಇಡಿ ಪರದೆಯ ಮೂಲಕ ಮಾಹಿತಿ ನೀಡಲಾಯಿತು. ಈ ವೇಳೆ ತಾಲೂಕು ದಂಡಾಧಿಕಾರಿ ಶಿವರಾಜ್, ತಾಲೂಕು ಪಂಚಾಯಿತಿ ಇಒ ಶ್ರೀನಾಥ್ ಗೌಡ ನೇತೃತ್ವದಲ್ಲಿ ಹೊಸದಾಗಿ ನೋಂದಾಯಿಸಿಕೊಂಡಿರುವ 18 ವರ್ಷ ತುಂಬಿದ ಹೊಸ ಮತದಾರರಿಗೆ ಮತದಾನದ ಗುರುತಿನ ಚೀಟಿಯನ್ನು ವಿತರಿಸಲಾಯಿತು. ಪುರಸಭಾ ಮುಖ್ಯಾಧಿಕಾರಿ ದೊಡ್ಡ ಮಲವಯ್ಯ, ಸಿಬ್ಬಂದಿ, ಮತದಾರರು ಸೇರಿದಂತೆ ಹಲವರು ಹಾಜರಿದ್ದರು. ರಾಷ್ಟ್ರೀಯ ಮತದಾರರ ದಿನಾಚರಣೆ ಪ್ರಯುಕ್ತ ಗುಡಿಬಂಡೆಯಲ್ಲಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗುಡಿಬಂಡೆ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶ ಹಾಗೂ ಸದಸ್ಯ ಕಾರ್ಯದರ್ಶಿ ಹರೀಶ್ ಕೆಎಂ ಸಾರ್ವಜನಿಕರಿಗೆ ಮತದಾರರ ದಿನಾಚರಣೆ ಅಂಗವಾಗಿ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು. ಅಂಬೇಡ್ಕರ್ ವೃತ್ತದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ತಹಶೀಲ್ದಾರ್ ಮನೀಷಾ ಉದ್ಘಾಟಿಸಿ ಮಾತನಾಡಿದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ರಾಮನಾಥ ರೆಡ್ಡಿ, ಉಪಾಧ್ಯಕ್ಷ ನಂದೀಶ್ವರ ರೆಡ್ಡಿ, ತಾಲೂಕು ಮಟ್ಟದ ಅಧಿಕಾರಿಗಳು, ವಕೀಲರ ಸಂಘದ ಸದಸ್ಯರು, ಶಿಕ್ಷಣ ಇಲಾಖೆ ಸಿಬ್ಬಂದಿ, ನ್ಯಾಯಾಲಯದ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಗೌರಿಬಿದನೂರು ತಾಲೂಕಿನ ಅಲಕಾಪುರ ಗ್ರಾಮದ ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರವಾದ ಶ್ರೀ ಚನ್ನ ಸೋಮೇಶ್ವರ ಸ್ವಾಮಿಯ ರಥೋತ್ಸವಕ್ಕೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಭಾಗಿಯಾಗಿ ದೇವರ ದರ್ಶನ ಪಡೆದು ಭಕ್ತಾದಿಗಳ ಜೊತೆಗೆ ತೇರನ್ನು ಎಳೆಯುವ ಮೂಲಕ ಅದ್ದೂರಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಇನ್ನು ನೆರೆದಿದ್ದ ಭಕ್ತಾದಿಗಳಿಗೆ ವಿವಿಧ ಸಮುದಾಯಗಳಿಂದ ಪಾನಕ ಮತ್ತು ಮಜ್ಜಿಗೆ, ಹೆಸರು ಬೇಳೆ ಸೇರಿದಂತೆ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ, ನಗರಸಭೆ ಆಯುಕ್ತರಾದ ಡಿಎಂ ಗೀತಾ, ಶಿಕ್ಷಣಾಧಿಕಾರಿ ಕೆವಿ ಶ್ರೀನಿವಾಸ್ ಮೂರ್ತಿ, ತಾಲೂಕು ಆಡಳಿತ ಅಧಿಕಾರಿ ವರ್ಗದವರು, ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಮಾಲೂರು ತಾಲೂಕಿನ ನೊಸಗಿರಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ 5 ವರ್ಷ ಅವಧಿಗೆ ನಡೆದ ಚುನಾವಣೆಯಲ್ಲಿ ಪಕ್ಷಾತೀತವಾಗಿ ಎಲ್ಲ 12 ನಿರ್ದೇಶಕರು ಜಯ ಗಳಿಸಿದ್ದಾರೆ. ಈ ಹಿಂದೆ ಅವಧಿಯಲ್ಲಿದ್ದ ನಿರ್ದೇಶಕರು ಮತ್ತು ಅಧ್ಯಕ್ಷರು ಉತ್ತಮ ಆಡಳಿತ ನೀಡಿ ಹಾಲು ಉತ್ಪಾದಕರ ರೈತರಿಗೆ ಸೌಲಭ್ಯಗಳನ್ನು ಒದಗಿಸಿದ ನಿಟ್ಟಿನಲ್ಲಿ ಇಂದು ನಡೆದ ಚುನಾವಣೆಯಲ್ಲಿ ನಮ್ಮನ್ನೆಲ್ಲ ಮರು ಆಯ್ಕೆ ಬಯಸಿ ಈ ದಿನ ನಮಗೆ ಮತ ನೀಡಿ ಜಯ ಗಳಿಸುವಂತೆ ಮಾಡಿದ್ದಾರೆ. ಎಲ್ಲ ಹಾಲು ಉತ್ಪಾದಕರ ರೈತರಿಗೆ ಧನ್ಯವಾದಗಳು ತಿಳಿಸಿದರು. ನಿರ್ದೇಶಕರಾದ ಎಂ ಕಾಳಪ್ಪ, ಸುಬ್ಬಾರೆಡ್ಡಿ, ನಾರಾಯಣಮ್ಮ, ಬಾಪುರಾವ್, ಎನ್ಕೆ ನಾರಾಯಣಸ್ವಾಮಿ, ಕೆಎಂ ಲಕ್ಷ್ಮೀಕಾಂತಯ್ಯ, ವಿ ರವಿ, ಎನ್ಕೆ ಶ್ರೀನಿವಾಸ್, ಎನ್ಕೆ ನಾಗರಾಜ್, ಚೈತ್ರಮ್ಮ, ಪದ್ಮಾವತಿ, ಕೆಎಂ ಗೋಪಾಲ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀರಾಮಲಿಂಗೇಶ್ವರ ಸ್ವಾಮಿಗೆ ಸಡಗರ ಸಂಭ್ರಮದಿಂದ ಜರುಗಿದ ಬ್ರಹ್ಮರಥೋತ್ಸವ. ಬಿರಿಯಾನಿ ಹೋಟೆಲ್ನಲ್ಲಿ ಪರಿಚಯವಾದವಳು ಹೆಂಡತಿಯಾದ್ಲು, ಪರ ಪುರುಷನ ಸಂಗ ಮಾಡಿ ಗಂಡನಿಂದಲೇ ಕೊಲೆಯಾದ್ಲು. 7 ತಿಂಗಳ ನಂತರ ಅಯೋಧ್ಯೆಯಿಂದ ತವರಿಗೆ ಮರಳಿದ ಶಿಲ್ಪಿ ಅರುಣ್ ಯೋಗಿರಾಜ್, ರಾಮಲಲ್ಲಾ ವಿಗ್ರಹ ಕೆತ್ತಿದ ಶಿಲ್ಪಿಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅದ್ಧೂರಿ ಸ್ವಾಗತ. 75ನೇ ಗಣರಾಜ್ಯೋತ್ಸವ ಪ್ರಯುಕ್ತ 3 ದಿನಗಳ ಕಾಲ ರಾಜ್ಯ ಮಠದ ಫಲಪುಷ್ಪ ಪ್ರದರ್ಶನ, ನಿಮ್ಮೂರಲ್ಲೇ ಲಾಲ್ಬಾಗ್ ವೀಕ್ಷಿಸುವ ಅವಕಾಶ.
ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.